ರೇವಣ್ಣ ವಿರುದ್ಧ ಮಾಜಿ ಶಾಸಕ ಕೆಎನ್ ರಾಜಣ್ಣ ಈಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರು ರೇವಣ್ಣ ಅಲ್ಲ, ರಾವಣ. ಸರ್ಕಾರದ ಈ ಸ್ಥಿತಿಗೆ ರೇವಣ್ಣ ಅವರೇ ನೇರ ಕಾರಣ. ರೇವಣ್ಣನ ಕಾಟಕ್ಕೆ ಯಾರು ಕೂಡ ವಾಪಸ್ ಬರೋದಿಲ್ಲ, ಮುಂಬೈಗೆ ಹೋದವರು ಯಾರು ವಾಪಸ್ ಬರೋದಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರ ಈ ಮಟ್ಟಕ್ಕೆ ಹಾಳಾಗೋಕೆ ರೇವಣ್ಣ ಅವರೇ ನೇರವಾಗಿ ಕಾರಣ ಇದ್ದಾರೆ ಅಂತ ಹೇಳಿ ತುಮಕೂರಿನಲ್ಲಿ ಮಾಜಿ ಶಾಸಕ ಕೆಎನ್ ರಾಜಣ್ಣ ರೇವಣ್ಣ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ರೇವಣ್ಣನ ಕಾಟದಲ್ಲಿ ಯಾರು ವಾಪಸ್ ಬರಲ್ರಿ? ಅವ್ರು ಅಷ್ಟು ಅವ್ರಿಗೆಲ್ಲ ಹಿಂಸೆ ಮಾಡಿದ್ದಾರೆ, ಅವ್ರೆಲ್ಲ ನೆನೆಸ್ಕೊಂಡ್ಬಿಟ್ರೆ. ಅವರೆಲ್ಲ ರೇವಣ್ಣ ಅಂದ್ರೆ ಅವರು ರೇವಣ್ಣ ಹೆಸರು. ಆಕ್ಚುಯಲ್ ಆಗಿ ಅವ್ರ ಕಾರ್ಯಕ್ರಮ ಎಲ್ಲ ರಾವಣನೇ, ಗೊತ್ತಾಯ್ತಾ? ಹೆಸರು ರಾವಣ ಅಂತ ಇಡಬೇಕಾಗಿತ್ತು, ಅದೇನೋ ಹೋಗಿ ರೇವಣ್ಣ ಅಂತ ಇಟ್ಬಿಟ್ಟವ್ರು ಅವರಪ್ಪ ಅಷ್ಟೆ. ಇದು ಕನಿ ಕೇಳ್ರಿ ಎಲ್ಲ, ಯಾರ ಶಾಸ್ತ್ರ ಕೇಳಿ ಹೋಗಿ ಎಲ್ಲನ ಸಾವಿರದ ಒಂಬೈನೂರ ಚೌಲ್ಟ್ರಿ ಮುಂದೆ ಗಿಣಿ ಇಟ್ಕೊಂಡು ಕೂತಿರ್ತಾನೆ ಒಬ್ಬ, ಅವನು ಗಿಣಿ ಶಾಸ್ತ್ರ ಕೇಳಿ ಅವನೇನು ಹೇಳ್ತಾನೆ ನೋಡೋಣ. ನಾನು ಎಲೆಕ್ಷನ್ ನಿಂತಾಗ ಎಮ್ಮ ನಿಂತಾಗ ಈ ತೆಂಗಿನ ಮರದ ಬುಡಕ್ಕೆ ಇಲ್ಲಿ ಮೂರ್ದಾರಿ ಕೂಡಿದ್ದಕ್ಕೆ ಎಲ್ಲ ಅರ್ಶಿನ ಕುಂಕುಮ ಅವು ಇವು ದೇವ ತಗೊಂಬಂದು ಹಾಕೋರು ಏನು ಆಗ್ತಾನೆ, ನಂಗೆ ಗೆಲ್ತಾನೆ ಇಲ್ವಾ? ಈಗ ಈ ರೇವಣ್ಣನ ಕಾಡದಲ್ಲಿ ಯಾರು ವಾಪಸ್ ಬರಲ್ರಿ? ಅವ್ರು ಅಷ್ಟು ಅವ್ರಿಗೆಲ್ಲ ಹಿಂಸೆ ಮಾಡಿದ್ದಾರೆ, ಅವ್ರೆಲ್ಲ ನೆನೆಸ್ಕೊಂಡ್ಬಿಟ್ರೆ. ಅವರೆಲ್ಲ ರೇವಣ್ಣ ಅಂದ್ರೆ ಅವರು ರೇವಣ್ಣ ಹೆಸರು. ಆಕ್ಚುಯಲ್ ಆಗಿ ಅವ್ರ ಕಾರ್ಯಕ್ರಮ ಎಲ್ಲ ರಾವಣನೇ, ಗೊತ್ತಾಯ್ತಾ? ಹೆಸರು ರಾವಣ ಅಂತ ಇಡಬೇಕಾಗಿತ್ತು, ಅದೇನೋ ಹೋಗಿ ರೇವಣ್ಣ ಅಂತ ಇಟ್ಬಿಟ್ಟವ್ರು ಅವರಪ್ಪ ಅಷ್ಟೆ. ಇದು ಕನಿ ಕೇಳ್ರಿ ಎಲ್ಲ, ಯಾರ ಶಾಸ್ತ್ರ ಕೇಳಿ ಹೋಗಿ ಎಲ್ಲನ ಸಾವಿರದ ಒಂಬೈನೂರ ಚೌಲ್ಟ್ರಿ ಮುಂದೆ ಗಿಣಿ ಇಟ್ಕೊಂಡು ಕೂತಿರ್ತಾನೆ ಒಬ್ಬ, ಅವನು ಗಿಣಿ ಶಾಸ್ತ್ರ ಕೇಳಿ ಅವನೇನು ಹೇಳ್ತಾನೆ ನೋಡೋಣ. ನಾನು ಎಲೆಕ್ಷನ್ ನಿಂತಾಗ ಎಮ್ಮ ನಿಂತಾಗ ಈ ತೆಂಗಿನ ಮರದ ಬುಡಕ್ಕೆ ಇಲ್ಲಿ ಮೂರ್ದಾರಿ ಕೂಡಿದ್ದಕ್ಕೆ ಎಲ್ಲ ಅರ್ಶಿನ ಕುಂಕುಮ ಅವು ಇವು ದೇವ ತಗೊಂಬಂದು ಹಾಕೋರು ಏನು